ಇಲ್ಲುಸ್ಟ್ರೇಟರ್ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲುಸ್ಟ್ರೇಟರಲ್ಲಿ ಟೆಕ್ಸ್ಟನ್ನು ನಾವು ಹೆಂಗೆ ಟೈಪ್ ಮಾಡಬೇಕಂತ ಇವತ್ತು ಹೇಳ್ಕೊಡ್ತೀನಿ. ಟೆಕ್ಸ್ಟನ್ನು ನಾವು ಹೇಗೆ ಟೈಪ್ ಮಾಡಬೇಕಂತ ಇವತ್ತು ಹೇಳ್ಕೊಡ್ತೀನಿ. ಇಲ್ಲಿ ಟೂಲ್ಸ್ ಪ್ಯಾನಲ್ಲಿ ಟಿ ಅಂತ ಇದೆಯಲ್ಲ, ಇದು ನಮಗೆ ಟೆಕ್ಸ್ಟ್ ಅಂದರೆ ನಾವೇನಾದರೂ ಟೈಪ್ ಮಾಡಬೇಕಂದ್ರೆ ಇಲ್ಲಿ ಟೈಪ್ ಟೂಲ್ ಯೂಸ್ ಆಗುತ್ತೆ. ಫಸ್ಟ್ ಒಂದು ಟೈಪ್ ಟೂಲಲ್ಲಿ ಕ್ಲಿಕ್ ಮಾಡಬೇಕು. ಆಮೇಲೆ ನೀವು ಒಂದು ಕ್ಲಿಕ್ಕನ್ನು ನಿಮ್ಮ ಆರ್ಟ್ ಬೋರ್ಡಲ್ಲಿ ಕ್ಲಿಕ್ ಮಾಡಿ. ಇದು ನಾನು ಲಾರ್ಜ್ ಸೈಜ್ ತೊಗೊಂಡಿದ್ದೀನಿ ಬೇಗ, ಅದಕ್ಕೋಸ್ಕರ ಸ್ಮಾಲ್ ಬರ್ತಾ ಇದೆ. ನಮ್ಗೆ ಇಲ್ಲಿ ಟೈಪ್ ಟೂಲನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಬೇಕಾದಷ್ಟು ಆ ಟೈಪಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲ ಹೆಂಗೆ ಗೊತ್ತಂದ್ರೆ ಅಪ್ಯಾಸಿಟಿ ಅಂದರೆ ಟ್ರಾನ್ಸ್ಪರೆನ್ಸಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವುದು ಫಾಂಟ್ ಬೇಕಂತಲೂ ನೀವು ಇದು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ನಾನು ಇವಾಗ ಇದನ್ನು ದೊಡ್ಡದು ಮಾಡ್ತೀನಿ. ಇವಾಗ ಟೈಪ್ ಟೂಲ್ ಇವಾಗ ನಿಮ್ಮ ಚಾನಲ್ ನೇಮ್ ಮಾಡ್ರಿ ಅಣ್ಣ ಡಿಸೈನ್. ಸೊ ಇವಾಗ ನಾವಿಲ್ಲಿ ಪ್ಯಾಸಿಟಿಯನ್ನು ಕಮ್ಮಿ ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬೋದು. ಮತ್ತು ಇಲ್ಲಿ ನೀವು ಫಾಂಟನ್ನು ನಿಮ್ಗೆ ಯಾವ ಫಾಂಟ್ ಬೇಕೋ ಅದನ್ನು ಈ ಥರ ಯೂಸ್ ಮಾಡ್ಕೋಬೋದು. ಬೋಲ್ಡ್ ಫಾಂಟನ್ನು ಯೂಸ್ ಮಾಡೋಣ. ಓಕೆ. ಮತ್ತು ನಿಮಗೆ ಇಲ್ಲಿ ಇಲ್ಲಿ ಅದರ ಸಂಬಂಧಪಟ್ಟ ಬೋಲ್ಡ್ ಮತ್ತು ನ್ಯಾರೋ, ಇವಾಗ ಒಂದೊಂದು ಫಾಂಟಿಗೆ ಒಂದೊಂದು ಬೋಲ್ಡ್ ಮತ್ತು ಇಟಾಲಿಕ್ ಇದೆ. ಈಗ ಇಟಾಲಿಕ್ ಇದೆಯಾ ಈ ಥರ, ಇದರಲ್ಲಿ ಈ ಆಪ್ಷನ್ನಲ್ಲಿ ರೆಗ್ಯುಲರ್ ಅಷ್ಟೇ ಐತೆ. ಮತ್ತು ಸಿಂಪಲ್ ಏರಿಯಲ್ಲನ್ನು ತೊಗೊಳ್ಳೋಣ. ಓಕೆ. ಇಲ್ಲಿ ಬೋಲ್ಡ್ ಇಟಾಲಿಕ್ ಈ ಥರ ಪ್ರಾಪರ್ಟೀಸ್ ಬರ್ತಾವಲ್ಲ, ಆ ಫೌಂಟೇನ್ ಪ್ರಾಪರ್ಟೀಸ್ ಇಲ್ಲಿ ಬರುತ್ತೆ. ನಾವು ಬೋಲ್ಡನ್ನು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ನಿಮ್ಗೆ ಇಲ್ಲಿ ಫಾಂಟ್ ಸೈಜ್ ಎಷ್ಟು ಅಂತಲೂ ತೊಗೋದು, ಈ ಥರ 6 ಥರನೂ ತೊಗೋಬೋದು. ಮತ್ತು ಕಲರ್ ಬೇಕಂದ್ರೆ ನೀವು ಇಲ್ಲೂ ಮಾಡ್ಕೋಬೋದು. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಇಲ್ಲೂ ಕಲರ್ ಚೇಂಜನ್ನು ನೀವು ಮಾಡ್ಕೋಬೋದು. ಈ ಥರ ಮಾಡ್ಕೋಬೋದು ಕಲರ್ ಚೇಂಜ್. ಆಮೇಲೆ ಈ ಟೈಪ್ ಟೆಕ್ಸ್ಟ್ ಟೂಲಲ್ಲಿ ನಾವು ಇನ್ನೊಂದಿಷ್ಟು ಟೂಲ್ಸ್ ಇದೆ. ಏರಿಯಾ ಟೈಪ್ ಟೂಲ್. ಏರಿಯಾ ಟೈಪ್ ಟೂಲ್ ಅಂದರೆ ಏನು ಕೆಲಸ ಮಾಡುತ್ತೆ ಅಂದರೆ, ಇದಾಯಿತು ಒಂದು ರೌಂಡನ್ನು ಸರ್ಕಲನ್ನು ತೊಗೊಳ್ತೀನಿ. ಈ ಏರಿಯಾ ಒಳಗೆ ಅಷ್ಟೇ ನಮಗೆ ಟೈಪ್ ಟೆಕ್ಸ್ಟನ್ನು ಬರಬೇಕು ಅಂತಂದರೆ ಏರಿಯಾ ಟೈಪ್ ಟೂಲನ್ನು ಯೂಸ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡಬೇಕು. ಈ ಟೈಪ್ ಟೂಲ್ ಒಂದ್ಸಲ ಕ್ಲಿಕ್ ಮಾಡಿದರೆ ಆ ಏರಿಯಾದಲ್ಲಷ್ಟೇ, ಸಾರಿ ಓಕೆ, ಆ ಏರಿಯಾದಲ್ಲಷ್ಟೇ ನಿಮಗೆ ಟೈಪ್ ಆಗುತ್ತೆ. ಇಲ್ಲಿಂದ ಫಾಂಟನ್ನು ಕಮ್ಮಿ ಮಾಡ್ತೀನಿ. ಓಕೆ, 24. ಇವಾಗ ಟೈಪ್ ಮಾಡೋಣ. ಈ ಥರ ಆ ಏರಿಯಾದಲ್ಲಷ್ಟೇ ಟೈಪ್ ಆಗುತ್ತೆ. ಇದು ಏರಿಯಾ ಟೈಪ್ ಟೂಲ್ ಆಯಿತು. ನಿಮ್ಗೆ ರೌಂಡಾಗಿ ಬೇಕಂದು ಅಂದರೆ ನೀವು ಏರಿಯಾ ಟೈಪ್ ಟೂಲನ್ನು ಯೂಸ್ ಮಾಡ್ಕೋಬೋದು. ಥರ್ಡ್ ಒನ್ ಯಾವುದು, ಥರ್ಡ್ ಒನ್ ಟೈಪ್ ಆನ್ ಅ ಪಾತ್. ನಿಮ್ಗೆ ಯಾವುದಾದ್ರೂ ಒಂದು ಪಾತ್ ಮೇಲೆ ಈ ಥರ ಒಂದು ಯಾವುದಾದ್ರೂ ಪಾತ್ ಮೇಲೆ ಟೈಪ್ ಮಾಡಬೇಕಂದ್ರೆ, ಸಾರಿ, ಯಾವುದಾದ್ರೂ ಪಾತ್ ಮೇಲೆ ಟೈಪ್ ಮಾಡಬೇಕಂದ್ರೆ ಪಾತ್ ಟೈಪ್ ಟೂಲನ್ನು ನೀವು ಯೂಸ್ ಮಾಡ್ಕೋಬೋದು. ಆನ್ ಪಾತ್, ಪಾತ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ನೀವು ಪಾತ್ ಮೇಲೆ ಟೈಪ್ ಮಾಡ್ಕೋಬೋದು. ಇವೆಲ್ಲ ನಿಮ್ಮ ಪಾತ್ ಟೈಪ್ ಟೂಲ್, ಅದೆಲ್ಲ ನೀವು ಟೈಪೋಗ್ರಫಿ ಡಿಸೈನಲ್ಲಿ ಹೆಲ್ಪ್ ಆಗುತ್ತೆ. ಯಾವ ಥರ ಅಂದರೆ, ಟೈಪೋಗ್ರಫಿ ಡಿಸೈನ್ ಸೈನ್ಸ್. ಹಾಂ, ಈ ಥರ ನೀವು ಕ್ರಿಯೇಟ್ ಮಾಡೋಕೆ ನೀವು ಪಾತ್ ಇವು ಡಿಫ್ರೆಂಟ್ ಟೈಪ್ ಆಫ್ ಟೂಲ್ಸ್ ತಪ್ಪ ಇದು ಟೈಪ್ ಟೂಲ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ನೀವು ಮಾಡೋಕೆ ಮಾಡ್ಬೋದು. ಈ ಥರ ಇದೆಯಲ್ಲ, ಈ ಥರನೇ ಯೂಸ್ ಮಾಡ್ಕೋಬೋದು. ಪಾತ್ನ ಪಾತ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮೇಲೆ ಟೈಪನ್ನು ಮಾಡ್ಕೋಬೋದು. ಇವಾಗ ಫೋರ್ತ್ ಒನ್ ಯಾವುದು ಅಂದರೆ ವರ್ಟಿಕಲ್ ಟೈಪ್ ಟೂಲ್. ವರ್ಟಿಕಲ್ ಟೈಪ್ ಟೂಲ್ ಅಂದ್ರೆ ಇದು ಹೊರಿಜಾಂಟಲ್ ಆಗಿ ವರ್ಟಿಕಲ್ ವರ್ಟಿಕಲ್ ಬೇಕಂದ್ರೆ ಎಚ್ ಡಿ ಫುಲ್
ಈ ಥರ ನೀವು ವರ್ಟಿಕಲ್ ಆಗಿ ಟೈಪ್ನ ಮಾಡ್ಕೋಬೋದು. ಸೈಜನ್ನು ನೀವು ನನ್ನ ಕೊಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಟೈಪ್ ಮಾಡ್ಕೋಬೋದು 70 ಅಂತ ಕೂಡ. ಓಕೆ, ನಾ ಅಟ್ಬಿಟ್ ಜಾಸ್ತಿ ತೊಗೊಂಡಿನಲ್ಲ, ಸೊ ಅದಕ್ಕೆ ಇದು 70. ಈ ಥರ ಲಾರ್ಜ್ ಫಾಂಟ್ ಸೈಜನ್ನು ತೋರಿಸೋದಿದೆ. ಮತ್ತು ನೆಕ್ಸ್ಟ್ ನಾವೇನು ಮಾಡ್ಕೋಬೋದು ಅಂದರೆ, ನೆಕ್ಸ್ಟ್ ಟೂಲ್ ಬಗ್ಗೆ ಹೇಳಬೇಕಂದ್ರೆ, ನೆಕ್ಸ್ಟು ವರ್ಟಿಕಲ್ ಏರಿಯಾ ಟೈಪ್ ಟೂ. ಇವಾಗ ಇಲ್ಲಿ ಹರಿಜಾಂಟಲ್ ಹೇಗೆ ಏರಿಯಾದಲ್ಲಿ ಆಗಿತ್ತೋ ಹಾಗೆ ವರ್ಟಿಕಲ್ ಏರಿಯಾ ಟೈಪ್. ಇವು ನಾವು ಕ್ಯಾನ್ಸಲ್, ರೌಂಡೆಡ್ ರೆಕ್ಟ್ಯಾಂಗಲ್ ತಗೋತೀನಿ. ಇವಾಗ ವರ್ಟಿಕಲ್ ಏರಿಯಾ ಟೈಪ್ ಟೂ ಪಾತ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಆ ಏರಿಯಾದಲ್ಲಿ ನಾವು ಫಾಂಟ್ ಸೈಜನ್ನು ಕಮ್ಮಿ ಮಾಡಿ ನೋಡಿದಾಗ 12 ಮಾಡಿದ್ವಿ. ಜಾಸ್ತಿ ಮಾಡೋಣ. ಈ ಥರ ನೀವು ಟೈಪ್ ಮಾಡ್ಕೊಂಡು ವರ್ಟಿಕಲ್ ಏರಿಯಾ ವರ್ಟಿಕಲ್ ಆಗಿ ಏರಿಯಾದಲ್ಲಿ ನೀವು ಟೈಪ್ ಹಾಕ್ಕೊಂತ ಹೋಗುತ್ತೆ. ಮತ್ತೆ ಇನ್ನೊಂದು ಟೂಲ್ ಯಾವುದು ಅಂದರೆ, ವರ್ಟಿಕಲ್ ಟೈಪ್ ಪಾತ್ ಟೂಲ್. ವರ್ಟಿಕಲ್ ಟೈಪ್ ಆ ಟೂಲ್ ಅಂದರೆ ನೀವು ಈ ಥರ ಏನಾದರೂ ಟೈಪ್ ಮಾಡ್ಕೊಂತ ಹೋಗ್ತೋಗಿರ್ತೀರ. ಇವಾಗ ನಾನು ಇದನ್ನ ಟೈಪ್ ವರ್ಟಿಕಲ್ ಏರಿಯಾ ಪಾತ್ ಟೂಲನ್ನು ಈ ಥರ ವರ್ಟಿಕಲ್ ಆಗಿ ಟೈಪ್ ಹಾಕೋಂತ ಹೋಗುತ್ತೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಟೈಪ್ ಟೂಲ್ ಬಂದು ಟಚ್ ಟೈಪ್ ಟೂಲ್. ಟಚ್ ಟೈಪ್ ಟೂಲ್ ಏನು ಮಾಡುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಲೆಟ್ರನ್ನು ಸ್ಮಾಲ್ ಆಗಿ ಮಾಡ್ಕೋಬೋದು. ಇದು ನಿಮ್ಗೆ ಲೋಗೋ ಡಿಸೈನಿಂಗಲ್ಲಿ ಹೆಲ್ಪ್ ಆಗೋದು. ಒಂದಿನ ನೀವು ಸ್ಮಾಲ್ ಮಾಡ್ಕೋಬೋದು, ಆಮೇಲೆ ದೊಡ್ಡ ಮಾಡ್ಕೋಬೋದು. ಈ ಥರ ನೀವು ಟಚ್ ಟೈಪ್ ಟೂಲನ್ನು ಯೂಸ್ ಮಾಡ್ಕೋಬೋದು. ಈ ಥರ ಇದನ್ನ ದೊಡ್ಡ ಮಾಡೋಣ, ತಕ್ಕಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಯೂಸ್ ಮಾಡ್ಕೋಬೋದು. ಮತ್ತು ನೀವು ಚೇಂಜನ್ನು ಮಾಡ್ಕೋಬೋದು. ನಿಮಗೆ ಯಾವ ಫಾಂಟನ್ನು ಬೇಕೋ ಆ ಫಾಂಟನ್ನು ನೀವು ಯೂಸ್ ಮಾಡ್ಕೋಬೋದು. ಇದು ಟಚ್ ಟೈಪ್ ಟೂಲ್ ಭಾಳಷ್ಟು ಅಂದರೆ ನಿಮಗೆ ಲೋಗೋ ಡಿಸೈನಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಈ ಟೈಪ್ ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.